ಅಬ್ದುಲ್ ರಫೀಕ್ ಅಂತ. ಎಷ್ಟು ಬಸ್ ಇದೆ ಸರ್ ನಿಮ್ದು? ಸರ್ ನಮ್ಮದು ಸುಮಾರು ಒನ್ಸ್ ವಿ ಆರ್ ತ್ರೀ ಫೋನರ್ಸ್ ಇಲ್ಲಿ ಆಗಿದ್ದು ನಮ್ಮ ದೊಡ್ಡವರು. ಇದಕ್ಕೆ ಒಂದು ಇತಿಹಾಸ ಇದೆ ನಮ್ಮ ಬಸ್ಗಳಿಗೆ. ಹೇಳ ಹೇಳಿ ಸರ್. ಒಂದು ಇತಿಹಾಸ ಇದೆ, ಯಾಕಂದರೆ ಎಂ ಎ ಕೃಷ್ಣಪ್ಪನವರು ಮೋತನಪಲ್ಲಿ ಮಿನಿಸ್ಟರ್ ಆಗಿದ್ದರು, ರೆವಿನ್ಯೂ ಮಿನಿಸ್ಟ್ರು. ಅವ್ರದ್ದು ಗಾಡಿಗಳು ಕಿಸಾನ್ ಎಕ್ಸ್ಪ್ರೆಸ್ ಅಂತ, ಅವರು ನಮ್ಮ ದೊಡ್ಡಪ್ಪಗೆ ಕೊಟ್ಟಿದ್ದದು ಒಂದು ವಿಶ್ವಾಸದ ಮೇಲೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಮ್ಮ ದೊಡ್ಡಪ್ಪವರು ಕ್ಲೀನರ್ ಆಗಿ ಡ್ರೈವರ್ ಆಗಿ ಓನರ್ ಆಗಿದ್ದು, ಅದಕ್ಕೆ ನಿನ್ನ ಅನುಭೋಗ ಇದಪ್ಪ ನೀನು ನಡೆಸ್ಕೋ ಅಂತ ಆ ವಿಶ್ವಾಸದ ಮೇಲೆ ಆ ಟೈಮ್ನಲ್ಲಿ ಕೊಟ್ಟಿದ್ದು. ಸುಮಾರು ಇದಕ್ಕೆ 1954ರಿಂದ ನಾವು ಓನರ್ ಆಗಿದ್ದೀವಿ. ಬರ್ತಾ ಬರ್ತಾ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಕಾರಣಾಂತರ ಇದು ನಮಗೆ ಈಗ ಪ್ರೆಸೆಂಟ್ ನಾನು ಹೇಳಬೇಕಾದ್ರೆ, ಈಗ ಮಾರ್ಚ್ನಲ್ಲಿ ನಾವು ಟ್ಯಾಕ್ಸ್ ಕಟ್ಟು, ಒಂದು ಗಾಡಿಗೆ 50,000 ಪ್ರಕಾರ, ಮೂರು ಗಾಡಿಗೆ 1.5 ಲಕ್ಷ. ಅದು ಕಟ್ಟಿ ಒಂದು 10 ದಿವಸ ಓಡಿಸುವು, ಆಮೇಲೆ ದುರಾದೃಷ್ಟ ಲಾಕ್ಡೌನ್ ಆಗಿ ಅದು ಗಾಡಿ ನಿಂತು ಹೋಯಿತು. ಆ ಮೂರು ಗಾಡಿ ಇಲ್ಲೇ ಮುಂದೆ ನಿಂತಿದೆ. ಅದಕ್ಕೆ ಅದು ನಮಗೂ ಕಟ್ಟಿರೋ ಟ್ಯಾಕ್ಸು ದಯವಿಟ್ಟು ಸರ್ಕಾರದವರು ಪರಿಗಣಿಸಿ ಅದೊಂದು ರೀಫಂಡ್ ಮಾಡಬೇಕು. ಎರಡನೇದಾಗಿ ನಮ್ಮ ಹತ್ರ 30 ಜನ ಇದ್ದಾರೆ ನಮ್ಮ ಸ್ಟಾಫು, ಅವರು ಪಾಪ ದುಡಿಮೆ ಮಾಡಿ ಕೊಡ್ತಾಯಿದ್ರು. ಕಾರಣ ಅಂತ ಅವರು ನೋಡಿ ನಮ್ಮ ಬಾಧೆ, ಅವರು ವ್ಯವಸಾಯ ಅದು ಇದು ಮಾಡಿಕೊಂಡು ಇಲ್ಲಿ ಸರ್ ಒಳ್ಳೆ ದಿನ ಬರಲಿ ಬರ್ತೀವಂತ ಅವರು ಕೆಲಸ ಅವರು ಮಾಡಿಕೊಂಡು ಜೀವನ ನಡೆಸ್ಕೊಡ್ತಾ ಇದ್ದಾರೆ. ಈಗ ನಮ್ಮ ಬಂದರೆ ನಾವು ದಿನಕ್ಕೆ ಅಷ್ಟು ಅಷ್ಟು ದೇವರದಿಂದ ದುಡ್ಡು ಬರ್ತಾಯಿತ್ತು, ಅದು ಕಟ್ಕೊಂಡು ಹೋಗ್ತಾಯಿತ್ತು. ಅದು ಗಾಡಿ ನಿಂತ ಮೇಲೆ ಇದ್ರ ಮೇಲೆ ಹೊಸ ಗಾಡಿಗಳು 12 ಲಕ್ಷದಿಂದ 15 ಲಕ್ಷ ರೂಪಾಯಿ ನಾವು ಒಂದೊಂದು ಗಾಡಿಗೆ ಫೈನಾನ್ಸ್ ತೊಗೊಂಡಿರ್ತೀವಿ. ಅದು 6 ತಿಂಗಳಿಂದ ನಾವು ಏನು ಕಟ್ಟಿಲ್ಲ. ಈಗ ಅವರು ನಮ್ಮ ಮೇಲೆ ನಮ್ಮ ದಯೆ ತೋರಿಸಿ ಅಟ್ಲೀಸ್ಟು ಅವರು ಇದನ್ನು ಮನ್ನಾ ಮಾಡಬೇಕು. ಇಂಟ್ರೆಸ್ಟ್ ಅವರು ಅಸಲು ನಾವು ಮಾಡೋದು ಮಾಡಿ ಅಂತ ನಾವು ಹೇಳೋದಿಲ್ಲ, ಇಂಟ್ರೆಸ್ಟ್ ಮನ್ನಾ ಮಾಡಬೇಕಂತ ಒಂದು ನಮ್ಮ ಮನವಿ. ಹಾಗೇ ಎರಡನೇದಾಗಿ ನಾನು ಹೇಳಿ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಇನ್ಶೂರೆನ್ಸ್ ಕಟ್ಟಿವಿ. 1,00,000 ರೂಪಾಯಿ ಒಂದು ಗಾಡಿ ಇದೆ, ಅದು ಕಟ್ಟಿದ್ದೀವಿ. ಅದು ಹಾಗೆ 6 ತಿಂಗಳಿಂದ ತೂಕ ಹಿಡಿತಾ ಇದೆ ಗಾಡಿ. ಆಮೇಲೆ ಬ್ಯಾಟ್ರಿ ಎಲ್ಲ ಹೋಗಿಬಿಟ್ಟಿದೆ, ಇಂಜಿನ್ ಆಯಿಲ್ ಎಲ್ಲ ಗಡ್ಡೆ ಕಟ್ಟು ಅದೆಲ್ಲ ಹಾಳಾಗ್ತಾ ಇದೆ. ಎಲ್ಲ ಬಿಸಿಲಲ್ಲಿ ಆಮೇಲೆ ಗಾಳಿಯಲ್ಲಿ ನೆಂದು ಎಲ್ಲ, ಅದಕ್ಕೆ ಹೇಳೋಕ್ಕೆ ನಮಗೆ ಶಬ್ದಗಳಿಲ್ಲ ಆ ಥರ ಇದೆ. ನನಗೆ 77 ವರ್ಷ, ನನ್ನ ಅನುಭವದಲ್ಲಿ ದೊಡ್ಡ ಗಂಡಾಂತರ ನಮ್ಮ ಪ್ರಾಣಕ್ಕೆ. ಅದು ದಯವಿಟ್ಟು ಸರ್ಕಾರದವರಷ್ಟೇ ಅದರ ಗಮನಕ್ಕೆ ತಕ್ಕೊಂಡು ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮ ಮೇಲೆ ಇಟ್ಟ ನಮ್ಮ ಸ್ಟಾಫ್ ಇದ್ದಾರೆ, ಎಷ್ಟೋ ಜನ ಅಫೀಷಲ್ಸು ಅವರು ಅದರಲ್ಲಿ ಕನ್ಸೆಷನ್ ಆಗಿ ಓಡ್ತಾಯಿದ್ರು, ಅವ್ರಿಗೂ ಅನಾನುಕೂಲ ಆಗಿದೆ. ಅವ್ರ ಮೇಲೆ ನಮ್ಮ ಮೇಲೆ ದಯೆ ತೋರಿಸಿ ನಮ್ಮ ಕೊಂದು ಕರೆತ್ತೆ ಎಲ್ಲ ನಿಮ್ಗೆ ಹೇಳಿದ್ದೀನಿ. ಆದಷ್ಟು ಅದಕ್ಕೆ ನಮ್ಮ ಮೇಲೆ ಏನನ್ನ ದೇವರದಿಂದ ಆದಷ್ಟು ಗೌರ್ಮೆಂಟ್ ಸರ್ಕಾರದವರು ಅದು ಪರಿಗಣಿಸಿ ಇದಕ್ಕೆ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಒಂದು ಭಾವನೆ ಇಟ್ಕೊಂಡಿದ್ದೆ.